ಅದರಲ್ಲಿ ತುಂಬಾ ನಾನು ಕಾಮನ್ ಆಗಿ ಕ್ವಶನ್ ಬರೋದು, ಸರ್ ನಾನು ತುಂಬಾ ದುಡಿತೀನಿ, ತುಂಬಾ ವರ್ಷಗಳಿಂದ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅಂದ್ರೆ ಯಾಕೆ ಸರ್ ನಾನು ಮೇಲ್ ಬರಕ್ ಆಗ್ತಾ ಇಲ್ಲ? ನನ್ನ ಕೇಳಿದ್ರೆ ಇಡೀ ಪ್ರಪಂಚದಲ್ಲಿ ತುಂಬಾ ಈಸಿಯಾದ ಕೆಲಸ ಯಾವ್ದು ಅಂತ ಹೇಳಿದ್ರೆ ದುಡ್ಡು ಮಾಡೋದು. 60 ಪುಸ್ತಕಗಳನ್ನ ತಗೊಂಡು ಹೋಗಿ ಒಂದು ಕಡೆ ಕೂತ್ಕೊಂಡು ಅದನ್ನ ಮುಗಿಸೋ ತನಕ ಅವರು ಬೇರೆ ಯಾವುದೇ ಕಾರ್ಯಗಳನ್ನ ಮಾಡೋದಿಲ್ಲ ಅಂತೇಳಿ. ನನ್ನ ಎಜುಕೇಶನ್ ಮುಗಿಯೋದು, ನಾನು ಒಂದ್ಸಲ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡಾಗ, ಒಂದು ಕಾನ್ವಕೇಶನ್ ಸರ್ಟಿಫಿಕೇಟ್ ಇಸ್ಕೊಂಡಾಗ ಡಿಗ್ರಿ ಮುಗಿದು ಹೋಯಿತು ಅಂತ ಅನ್ಕೊಳ್ತಾರೆ. ಬಟ್ ಆಕ್ಚುಲಿ ಜೀವನ ಡಿಗ್ರಿ ಪ್ರಾರಂಭ ಆಗದೆ ಅಲ್ಲಿಂದ ಆಚೆಗೆ. ಒಬ್ಬ ವ್ಯಕ್ತಿ ಒಂದು ಕೆಲಸದಲ್ಲಿ ಇರ್ತಾನೆ, ಒಂದು ಬಿಸ್ನೆಸ್ ಮಾಡ್ತಿರ್ತಾನೆ, ಅವನೇನು ಅಪ್ಗ್ರೇಡ್ ಆಗಿರಲ್ಲ ಅವ್ನ ಜೀವನದಲ್ಲಿ ಅಂತ ಹೇಳಿದ್ರೆ, ಹೌ ಕೆನ್ ಈ ಎಕ್ಸ್ಪೆಕ್ಟ್ ಅ ಗ್ರೋತ್ ಇನ್ ಇಸ್ ಲೈಫ್ ಇನ್ ಕರಿಯರ್ ಆರ್ ಇನ್ ದ ಬಿಸ್ನೆಸ್? ನಮ್ಮಪ್ಪನ ಡಯಾಬಿಟೀಸ್ ಇತ್ತು, ನಮ್ಮಮ್ಮನ ಬಿ ಪಿ ಇತ್ತು. ದ ಮೂಮೆಂಟ್ ವೆನ್ ಈ ಸೇಸ್ ದಟ್ ನೋ, ಸೊ ಈಸ್ ಬಿಲೀವಿಂಗ್ ದಟ್ ಇನ್ ಸೈಡ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಿಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷವಾದ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತೀನಿ. ನೀವು ನೋಡಿರ್ಬೋದು ಟಿ ವಿ ಕಾರ್ಯಕ್ರಮಗಳಲ್ಲೂ, ಕೆಲವೊಂದು ಡಿಜಿಟಲ್ ಮಾಧ್ಯಮದಲ್ಲೂ ಕೂಡ ಅವರ ಕೆಲವೊಂದು ಪ್ರೋಗ್ರಾಮನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ನಾನು ಇವತ್ತು ಅವ್ರ ಮನೆಯಲ್ಲೇ ಇದ್ದೀನಿ, ಮೈಸೂರಿಗೆ ಬಂದಿದ್ದೆ, ಹಾಗಾಗಿ ಸುರೇಶ್ ಶೈವ ಅಂತ ಹೇಳಿ ಅವರ ಮನೆಯಲ್ಲೇ ಇದ್ದೀನಿ. ಈಗ ಅವರನ್ನು ಭೇಟಿಯಾದೆ, ಇವರನ್ನ ಭೇಟಿಯಾದಾಗ ಎರಡು ವಿಚಾರಗಳ ಬಗ್ಗೆ ಮಾತುಕತೆಯನ್ನು ಆಡಿದ್ವಿ. ಸೊ ಅದನ್ನೇ ಈಗ ಕಾರ್ಯಕ್ರಮವಾಗಿ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದ್ದೀನಿ. ಒಂದು ಮನಸ್ಸು, ಮತ್ತೊಂದು ದುಡ್ಡು. ಈ ಮನಸ್ಸಿನ ಬಗ್ಗೆ ಮಾತಾಡಬಹುದು, ಅವ್ರ ಹತ್ರ ಒಂದು ದಿನ ಪೂರ್ತಿ ಕೂತ್ಕೊಳ್ಬೇಕಾದರೂ ಮಾತಾಡಬಹುದು. ಇವರು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, 15 ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ವರ್ಕ್ ಕೂಡ ಮಾಡಿದ್ದಾರೆ. ಜೊತೆಗೆ ಕಳೆದ 6 ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಸೈಕಾಲಜಿ ಇರ್ಬೋದು, ಕ್ರಿಮಿನಾಲಜಿ ಇರ್ಬೋದು, ಅಥವಾ ಕಮ್ಯುನಿಕೇಷನ್ ಆ್ಯಂಡ್ ಲೀಡರ್ಶಿಪ್ ಫಾರ್ ಪೊಲೀಸ್ ಆಫೀಸರ್ಸ್ ಇರ್ಬೋದು, ಜೊತೆಗೆ ಪರ್ಸನಲ್ ಫಿನಾನ್ಸ್, ಎಕನಾಮಿಕಲ್ ಅಫೆನ್ಸಸ್, ಇಷ್ಟರ ಬಗ್ಗೆ ಟ್ರೈನರ್ ಆಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಎಂಥ ವ್ಯಕ್ತಿ ಇರ್ಬೋದಲ್ಲ. ಸೊ ಹಾಗಾಗಿ ಇವತ್ತಿನ ಎಪಿಸೋಡನ್ನು ಕಂಪ್ಲೀಟ್ ಆಗಿ ನೋಡಿ. ನಿಮಗೆ ಇವತ್ತಿನ ಎಪಿಸೋಡಲ್ಲಿ ದುಡ್ಡು ಮಾಡೋದು ಹೆಂಗೆ, ದುಡ್ಡನ್ನು ಯಾವ ರೀತಿ ಸೇವ್ ಮಾಡಬೇಕು. ದುಡ್ಡು ಎಲ್ಲರೂ ದುಡಿತಾರೆ, ಆದರೆ ಸುಮಾರು ಜನ ಹೇಳೋದು ನಮಗದನ್ನು ಸೇವ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಂಥೇಳಿ. ಹಾಗಾಗಿ ಇವರು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಆನ್ಲೈನ್ ಆಫ್ಲೈನಲ್ಲಿ ಕೂಡ ಕೋರ್ಸನ್ನು ಕೂಡ ಮಾಡ್ತಾರೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓದ್ಕೊಳ್ಳಿ. ಅವರ ಕೆಲವೊಂದು ವೀಡಿಯೋಸ್ಗಳ ಲಿಂಕ್ ಇರ್ಬೋದು, ಅಥವಾ ಅವ್ರ ಪುಸ್ತಕಗಳ ಲಿಂಕ್ ಇರ್ಬೋದು, ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಹೇಗೆ ಮಾಡಬೇಕು ಅನ್ನೋದಕ್ಕೆ ನಿಮಗೆಲ್ಲ ಡೀಟೇಲ್ಸ್ಗಳು ಕೂಡ ಅಲ್ಲಿ ಲಭ್ಯ ಇರುತ್ತೆ. ಮನಿ ಮ್ಯಾನಿಫೆಸ್ಟೇಷನ್ ಮತ್ತು ಪರ್ಸನಲ್ ಫೈನಾನ್ಸ್ ಬಗ್ಗೆ ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರಿಲ್ಲೇ ಇದ್ದಾರೆ, ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಖುಷಿಯಾಯಿತು, ಮೈಸೂರಿಗೆ ಬಂದು ನಿಮ್ಮನ್ನು ಭೇಟಿಯಾಗದೇ ಹೋಗಿದ್ದಿದ್ರೆ ಬಹುಶಃ ಸುಮಾರು ವಿಚಾರಗಳನ್ನು ನಾವು ಕಳ್ಕೊತಿದ್ವಿ ಅಂತ ಅನಿಸುತ್ತೆ. ಸರ್, ಮನಿ ಮ್ಯಾನಿಫೆಸ್ಟೇಷನ್ ಮತ್ತೆ ಪರ್ಸನಲ್ ಫೈನಾನ್ಸ್ ಮ್ಯಾನೇಜ್ಮೆಂಟ್, ಇದ್ರ ಬಗ್ಗೆ ಸುಮಾರು ಜನರಿಗೆ ಗೊತ್ತೇ ಇಲ್ಲ ಸರ್. ಇದನ್ನ ಮಾಡೋದಕ್ಕೆ ಒಂದಿಷ್ಟು ಸ್ಟೆಪ್ಗಳಂತ ಬರುತ್ತೆ ಅಂತ ಕೇಳ್ಪಟ್ಟೆ, ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ಗೊತ್ತಾಯ್ತು. ನಿಮ್ಮ ಪ್ರಕಾರ ಫಸ್ಟ್ ಸ್ಟೆಪ್ ಅಂತ ಇದ್ರೆ ಒಬ್ಬ ವ್ಯಕ್ತಿ ಇದು ಏನಾಗಿರ್ಬೇಕು ಸರ್, ಏನ್ ಹೇಳೋಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ನಾನು ನಿಮ್ಗೊಂದು ಪ್ರಶ್ನೆಯನ್ನ ಕೇಳ್ತೀನಿ. ನಿಮಗೆ ಗೊತ್ತಿರುವಂತ ಒಂದು 5 ಪ್ರಪಂಚದಲ್ಲೇನೆ, ಇಂಡಿಯಾ ಅಂತ ಬೇಡ, ಪ್ರಪಂಚದಲ್ಲಿ ಟೋಟಲ್ ಆಗಿ ನಾವು ಅಭಿಮಾನಿಸುವಂತ ಗೌರವಿಸುವಂತ ದೊಡ್ಡ ದೊಡ್ಡ ವ್ಯಕ್ತಿಗಳಂತ ಯಾರಿದ್ದಾರೆ, ಅವರೊಂದು 5 ಹೆಸರು ಹೇಳ್ಬೋದಾ ನೀವು? ಅಂಬಾನಿ ಇರ್ಬೋದು, ಗ್ರೇಟ್, ಆಮೇಲೆ ಮೋದಿ ಅವರು, ಟಾಟಾ, ವೆರಿ ಗುಡ್, ಟಾಟಾ ಅವರು, ಕುಮಾರ್ ಮಂಗಲಂ ಬಿರ್ಲಾ ಅವರು ಇರ್ಬೋದು, ಆಮೇಲೆ ಎಸ್ ಇನ್ನು ಜೆಫ್ ಬೆಜೋಸ್ ಅಲ್ವಾ, ಸೊ ಸ್ಟೀವ್ ಜಾಬ್ಸ್ ಇವರೆಲ್ಲ ಇದ್ದಾರೆ ಅಲ್ವಾ. ಇವರಿಷ್ಟು ಜನದಲ್ಲಿ ದೇರ್ ಈಸ್ ಒನ್ ಥಿಂಗ್ ಕಾಮನ್, ಏನಂತ ಅನ್ಸುತ್ತೆ ನಿಮಗೆ? ವಾಟ್ ಈಸ್ ದಟ್ ಒನ್ ಥಿಂಗ್ ಈಸ್ ವೆರಿ ವೆರಿ ಕಾಮನ್ ಇನ್ ದಮ್? ಐ ಥಿಂಕ್ ಅವ್ರಗಳಲ್ಲಿರುವಂತಹ ಒಂದು ಅಭಿವ್ಯಕ್ತತೆ ಇರಬಹುದು. ಓಕೆ, ಆಮೇಲೆ ಇನ್ನೊಂದು ಏನೋ ಮಾಡಬೇಕು ಅನ್ನೋ ತುಡಿತದಲ್ಲಿ ಇರ್ತಾರೆ. ಹೌದು, ದೇರ್ ಆಲ್ ರಿಚ್ ಅನ್ಸುತ್ತೆ, ದೇರ್ ಆಲ್ ಇನ್ನೊಂದು ಪಾಸಿಟಿವ್ ಥಿಂಕರ್ಸ್ ಅನ್ಸುತ್ತೆ. ಹೌದು, ಇವೆಲ್ಲದರ ಜೊತೆಗೆ ದೇರ್ ಈಸ್ ಒನ್ ಥಿಂಗ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ದೇರ್ ಆಲ್ ಕಂಟಿನ್ಯೂಸ್ ಲರ್ನರ್ಸ್. ಓಕೆ, ಅವರೆಲ್ಲರೂ ಜೀವಮಾನ ಪರ್ಯಂತ ಕಲಿತಾನೆ ಇರ್ತಾರೆ, ಜೀವಮಾನ ಪರ್ಯಂತ ತಾನು ಯಾವಾಗ್ಲೂ ಓದ್ತಾನೆ ಇರ್ತಾರೆ. ಹಾಗಾಗಿ ನೀವು ಎಸ್ ಜೆಫ್ ಬೆಜೋಸ್ ಅವರ ಒಂದು ಒನ್ ಆಫ್ ದ ಇಂಟರ್ವ್ಯೂ ನೋಡಿದ್ರೆ, ಇನ್ಕ್ಲೂಡಿಂಗ್ ಇನ್ನೊಂದು ಬಿಲ್ ಗೇಟ್ಸ್ ಅವ್ರದ್ದು ಒನ್ ಆಫ್ ದ ಇಂಟರ್ವ್ಯೂ ಡಾಕ್ಯುಮೆಂಟ್ರಿ ನೀವು ನೋಡಿದ್ರೆ, ಸೊ ಅದರೊಳಗಡೆ ಅವ್ರು ಹೇಳ್ತಾರೆ, ಸೊ ಹಿ ಟೇಕ್ಸ್ ಅಟ್ ಲೀಸ್ಟ್ 60 ಓಕೆ, 60 ಪುಸ್ತಕಗಳನ್ನು ತಗೊಂಡು ಹೋಗಿ ಒಂದು ಕಡೆ ಕೂತ್ಕೊಂಡು ಅದನ್ನು ಮುಗಿಸೋ ತನಕ ಅವರು ಬೇರೆ ಯಾವುದೇ ಕಾರ್ಯಗಳನ್ನ ಮಾಡೋದಿಲ್ಲ ಅಂತೇಳಿ. ದಟ್ ವಾಟ್ ಇನ್ ಸೊ ಹಿ ಹಿಮ್ಸೆಲ್ಫ್ ಸೆಟ್ ಒನ್ ಆಫ್ ದ ಡಾಕ್ಯುಮೆಂಟ್ರಿನಲ್ಲಿ. ಸೇಮ್ ವೇ ಯಾರನ್ನು ಬೇಕಾದ್ರೂ ತಗೊಳ್ಳಿ, ಇನ್ಕ್ಲೂಡಿಂಗ್ ನಮ್ಮ ಇಂಡಿಯನ್ ಒನ್ ಆಫ್ ದ ಐಕಾನಿಕ್ ಅಂತ ಹೇಳ್ಬೋದು ಇವತ್ತು, ಅಂಬಾನಿ ಅವ್ರನ್ನ ತಗೊಳ್ಳಿ, ಈ ಈಸ್ ಆಲ್ಸೋ ಕಂಟಿನ್ಯೂಸ್ ಲರ್ನರ್ಸ್. ಜನಗಳಿಗೆ ಇವತ್ತು ಸಮಸ್ಯೆ ಏನಂತ ಹೇಳಿದ್ರೆ, ದೇ ಥಿಂಕ್
ನನ್ನ ಎಜುಕೇಶನ್ ಮುಗಿಯೋದು, ನಾನು ಒಂದ್ಸಲ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡಾಗ, ಒಂದು ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಇಸ್ಕೊಂಡಾಗ ಡಿಗ್ರಿ ಮುಗಿದು ಹೋಯಿತು ಅಂತ ಅನ್ಕೊಳ್ತಾರೆ. ಬಟ್ ಆಕ್ಚುಲಿ ಜೀವನ ಡಿಗ್ರಿ ಪ್ರಾರಂಭ ಆಗದೆ ಅಲ್ಲಿಂದಾಚೆಗೆ. ಯಾವಾಗ ಮನುಷ್ಯ ಕಲಿಯೋದನ್ನ ನಿಲ್ಲಿಸ್ತಾನೆ ಅವತ್ತಿಂದ ಅವನು ಬಡವಾಗಕ್ ಸ್ಟಾರ್ಟ್ ಆಗ್ತಾನೆ. ದಟ್ಸ್ ವೇರ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್. ಜೊತೆಗೆ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನೀವೊಂದು ಮೊದಲೆಲ್ಲ ನೋಕಿಯಾ 1100 ಅಂತ ಹೇಳಿ ಮೊಬೈಲ್ ಬರ್ತಾ ಇತ್ತು, ಯೂಸ್ ಮಾಡಿದಿರಾ ಮೊಬೈಲ್? ಅದು ಹೌದು, ನಾ ಮಾಡಿದೀನಿ. ಬ್ಲಾಕ್ ಅಂಡ್ ವೈಟ್. ಎಸ್, ಬ್ಲಾಕ್ ಅಂಡ್ ವೈಟ್ ಎಲ್ಲ ಬರ್ತಾ ಇತ್ತು. ಎಸ್ ಎಸ್. ಎಷ್ಟು ಪೇ ಮಾಡಿದಿರಿ ಆ ಮೊಬೈಲ್ ನೀವು? 1200 ಇರಬಹುದೇನೋ, 2000 ರೂಪಾಯಿಗೂ ಸಿಗ್ತಾ ಇತ್ತು. ಇನ್ನೊಂದ್ ಸ್ವಲ್ಪ ಅಪ್ಗ್ರೇಡ್ ವರ್ಷನ್ ಅಂತ ಹೇಳಿದ್ರೆ ಮೇ ಬಿ ಅರೌಂಡ್ 2000-3000 ಅಷ್ಟು ನೀವು ಪೇ ಮಾಡಿದ್ರಿ. ಇರೋ ಫೋನ್ ಅಂದ್ರೆ ಬಹುಶಃ 4000 ಒಳಗೆ ಮಾಡ್ತಾ ಇದ್ರಿ ಅಲ್ವಾ? ಈಗ ಅದೇ ಫೋನ್ ನ ತಗೊಂಡ್ ಬಂದು ನಾ ನಿಮ್ಗೆ, ಸರ್ ಈ ಫೋನ್ ನ ತಗೊಳ್ಳಿ ನೀವು, ಯಾಕಂತ ಹೇಳಿದ್ರೆ ಈ ಫೋನ್ ನನ್ನ ಹತ್ರ 10 ವರ್ಷಗಳಿಂದಿದೆ ಅಂತ ಹೇಳಿದ್ರೆ ನೀವು ತಗೊಳ್ತೀರಾ? ಏನು ತಗೊಳ್ಳಲ್ಲ, ಏನು ಅಪ್ಡೇಟ್ ಇಲ್ಲ ಅಲ್ಲ. ಅಬ್ಸಲ್ಯೂಟ್ಲಿ. ಇವತ್ತು ನಿಮ್ಗೆ ಏನ್ ಬೇಕು? ಇವತ್ತು ನಿಮ್ಗೆ ಐಫೋನೇ ಬೇಕು. ಇವತ್ತು ನಿಮ್ಗೆ ಇದ್ರೊಳಗಡೆ ಮೊಬೈಲಲ್ಲಿ ವಾಟ್ಸಪ್ ಇರಬೇಕು, ಮೇಲ್ಸ್ಗಳನ್ನ ಕಳಿಸ್ಬೇಕು, ಆಂಡ್ರಾಯ್ಡ್ ಫೋನ್ ಬೇಕು, ಅದು ಅಪ್ಡೇಟ್ ಆಗೋಂಗಿರ್ಬೇಕು. ಸೊ ಅಂದರೆ ನೀವು ಔಟ್ಡೇಟೆಡ್ ಆಗಿದ್ರೆ ಬೈ ಮಾಡೋಕ್ಕೆ ರೆಡಿ ಇಲ್ಲ, ಅಪ್ಡೇಟ್ ಆಗಿದ್ರೆ ಮಾತ್ರ ಬೈ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ಲೈಫು ಅಷ್ಟೇನೆ. ಒಬ್ಬ ವ್ಯಕ್ತಿ ಒಂದು ಕೆಲಸದಲ್ಲಿ ಇರ್ತಾನೆ, ಅವ್ನು ಬಿಸ್ನೆಸ್ ಮಾಡ್ತಿರ್ತಾನೆ, ಅವನೇನು ಅಪ್ಗ್ರೇಡ್ ಆಗಿರಲ್ಲ ಅವ್ನ ಜೀವನದಲ್ಲಿ ಅಂತ ಹೇಳಿದ್ರೆ ಹೌ ಕೆನ್ ಯು ಎಕ್ಸ್ಪೆಕ್ಟ್ ಅ ಗ್ರೋತ್ ಇನ್ ಇಸ್ ಲೈಫ್ ಇನ್ ಕರಿಯರ್ ಆರ್ ಇನ್ ದ ಬಿಸ್ನೆಸ್? ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ಕರೆಂಟ್ ಟ್ರೆಂಡ್ಗೆ ಅಪ್ಡೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವನು ನಿಜವಾಗ್ಲೂ ಅನ್ಎಜುಕೇಟೆಡ್ ಆಗಿ ಉಳಿದೋಗ್ಬಿಡ್ತಾನೆ. ಕರೆಂಟ್ ಸಿಚುವೇಶನ್ಸ್ಗಳಿಗೆ, ಕರೆಂಟ್ ಟ್ರೆಂಡ್ಸ್ಗಳಿಗೆ, ಕರೆಂಟ್ ಟೆಕ್ನಾಲಜೀಸ್ಗಳಿಗೆ ಏನು ಪ್ರಸ್ತುತ ಅವಶ್ಯಕತೆ ಇದೆ ಅದಕ್ಕೆ ಒಬ್ಬ ಮನುಷ್ಯ ಕಲಿತಾ 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 ಹೋಗ್ಬೇಕು. ಅಲ್ಲೇ ಅವನ ಉನ್ನತಿ ಇರುವಂಥದ್ದು. ಮನಿ ಮಾಡಬೇಕು, ಹೌದು ನಿಜ, ಆದರೆ ಅವನು ಕಲಿಯೋದಕ್ಕೆ ಎಷ್ಟು ರೆಡಿ ಇದ್ದಾನೆ? ದಟ್ಸ್ ವೇರ್ ದ ಪ್ರಾಬ್ಲಮ್ ಕಮ್ಸ್. ಅಲ್ಲಿಂದನೇ ಶುರುವಾಗುತ್ತೆ. ಎಸ್ ಎಸ್ ಸರ್. ಈಗ ನಾನು ಸುಮಾರು ಕಡೆ ಕೇಳಿದ್ದೀನಿ, ನಾನು ದುಡಿತಾನೇ ಇದ್ದೀನಿ, ನನಗೆ ಯಾಕೆ ಜಾಸ್ತಿ ದುಡ್ಡು ಮಾಡೋಕ್ಕಾಗ್ತಾ ಇಲ್ಲ, ಈ ಥರ ಒಂದು ಪ್ರಶ್ನೆ ಇದೆ. ಇದಕ್ಕೆ ಏನು ಹೇಳ್ತೀರಾ ನೀವು? ಅಂದರೆ ಈಗ ನಾನು ಸ್ಟ್ರೈಟ್ ಆಗಿ ನಿಮ್ಮ ಹತ್ರ ಕೇಳೋದಾದ್ರೆ, ಇಂಡೈರೆಕ್ಟ್ ಆಗಿ ಕೇಳಿದೆ, ಸ್ಟ್ರೈಟ್ ಆಗಿ ಕೇಳೋದು ದುಡ್ಡು ಮಾಡೋದು ಹೆಂಗೆ ಅಂತ. ಇದು ನನಗೆ ತುಂಬ ಕಾಮನ್ ಆಗಿ ಬರುವಂಥ ಕ್ವಶನ್. ಸೊ ಇನ್ಕ್ಲೂಡಿಂಗ್ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಟ್ರೈನಿಂಗ್ ಸಹ ಮಾಡ್ತೀನಿ. ಸೊ ನಿಮಗೆ ಯಾವಾಗಲೂ ಇಂಟ್ರೊಡ್ಯೂಸ್ ಮಾಡಿದಾಗ ಅದರಲ್ಲಿ ಇವತ್ತಿಗೂ ನನ್ನ ಮೊಬೈಲ್ನಲ್ಲಿ ಪೊಲೀಸ್ ಅಂತ ಹೊಡೆದ್ರೆ ಒಂದು 600 ನಂಬರ್ ಮೇಲಿರ್ಬೋದು. ಅಂದರೆ ಅವ್ರ ಹತ್ರ ಅಷ್ಟು ಜನದ ಹತ್ರ ನನ್ನ ನಂಬರ್ ಇರೋರ ಹತ್ರ ಮಾತ್ರ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ತುಂಬ ಜನ ಇವತ್ತಿಗೂ ಅವ್ರು ನನ್ನನ್ನು ಕೇಳಿದ್ರೆ ಎಲ್ಲೂ ಇನ್ವೆಸ್ಟ್ ಮಾಡೋದಿಲ್ಲ. ಯಾಕೆ ಅನ್ಸುತ್ತೆ ನಿಮ್ಗೆ ಆ ಥರ? ಬಿಕಾಸ್ ಸಂವೇರ್ ಅವ್ರಿಗೆ ಎಲ್ಲೋ ಒಂದು ಕಡೆ ಹೇಳ್ಕೊಟ್ಟಿರೋ ಟೆಕ್ನಿಕ್ಸ್ಗಳು ವರ್ಕ್ ಆಗಿದೆ. ಸೊ ಆ ಕಾರಣದಿಂದ ದೇ ಸ್ಟಿಲ್ ಫಾಲೋ ಅಲ್ವಾ? ಸೇಮ್ ವೇ ನನ್ನ 1000 ಜನ ಸ್ಟೂಡೆಂಟ್ಸ್ಗಳಿದ್ದಾರೆ. ಅದರಲ್ಲಿ ತುಂಬ ನನ್ನ ಕಾಮನ್ ಕ್ವಶನ್ ಬರೋದು, ಸರ್ ನಾನು ತುಂಬ ದುಡಿತೀನಿ, ತುಂಬ ವರ್ಷಗಳಿಂದ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅಂದ್ರೆ ಯಾಕೆ ಸರ್ ನಾನು ಮೇಲ್ ಬರೋಕ್ಕಾಗ್ತಾ ಇಲ್ಲ ಅಂತ ಕೇಳ್ತಾರೆ. ಬ್ಯೂಟಿ ಏನು ಗೊತ್ತಾ, ಐ ಗಿವ್ ಯು ಒನ್ ಎಕ್ಸಾಂಪಲ್. ಇದನ್ನ ನಾವೆಲ್ಲರೂ ತುಂಬ ಇಷ್ಟಪಟ್ಟು ತಿಂತೀವಿ ಅಲ್ವಾ, ಬೇಸಿಗೆಗಾಲದಲ್ಲೆಲ್ಲ ಸೌತೆಕಾಯಿ. ಇದನ್ನ ಒಬ್ಬ ರೈತ ಏನಾದ್ರು ಬೆಳೀತಾ ಇದ್ರೆ, ಒಂದು ಫಾರ್ಮ್ ಲ್ಯಾಂಡ್ಗೆ ಹೋಗ್ತೀರಾ ಅಂತ ಇಟ್ಕೊಂಡು, ರೈತ ಒಂದು ಭೂಮಿನಲ್ಲಿ ಬೆಳೀತಾ ಇರ್ತಾರೆ, ಎಷ್ಟು ಪೇ ಮಾಡ್ತೀರಿ ಇದಕ್ಕೆ ನೀವು ರೈತನ ಹತ್ರ? ಒಂದು 2 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, ಒಂದೊಂದು ಟೈಮ್ ಫ್ರೀನೂ ಕೊಟ್ಬಿಡ್ತಾರೆ ಅಲ್ವಾ? ಇದೇ ಎಸ್ ಅಲ್ವಾ, ಇದೇ ಸೌತೆಕಾಯಿನ ಅವ್ರ ರೈತ ಒಂದು ಮೂಟೆಗಳಲ್ಲಿ ತಗೊಂಡ್ ಬಂದು ಒಂದು ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಒಂದು ಹೋಲ್ಸೇಲ್, ನಮ್ಮ ಮೈಸೂರು ಒಂದು RMC ಮಾರ್ಕೆಟ್ ಇದೆ, ಅಲ್ಲಿಗೆ ಹಾಕಿದ್ರು ಅಂತ ಇಟ್ಕೊಳ್ಳೋಣ. ಅವಾಗ ಈ ಸೌತೆಕಾಯಿನ ಎಷ್ಟು ಪೇ ಮಾಡ್ತೀರಿ ನೀವು? ಒಂದು 5 ರೂಪಾಯಿ, 5 ರೂಪಾಯಿ ಪೇ ಮಾಡ್ತೀರಿ. ಇದನ್ನೇ ನಮ್ಮ ಮೈಸೂರಲ್ಲಿರುವಂತಹ ಮೋರ್ ಅಲ್ಲಿ ಆಗಿರ್ಲಿ ಅಥವಾ ರಿಲಯನ್ಸ್ ಸ್ಟೋರ್ಸ್ ಗಳಲ್ಲಾಗಿರ್ಲಿ ತಗೊಂಡ್ ಬಂದು ಹಾಕಿದ್ರೆ ಎಷ್ಟು ಪೇ ಮಾಡ್ತೀರಿ? 15-20 ರೂಪಾಯಿ ಪೇ ಮಾಡ್ತೀರಿ. ನಮ್ಮ ಮೈಸೂರಲ್ಲಿ ರ್ಯಾಡಿಸನ್ ಬ್ಲೂ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ ಇದೆ, ಓಕೆ, ಅಥವಾ ಯಾವುದೇ ಒಂದು 5-star ಹೋಟೆಲ್ಸ್ ಗಳಲ್ಲಿರ್ಬೋದು, ಅಲ್ಲಿ ಇದನ್ನೇ ನಿಮ್ಗೆ ಸ್ಲೈಸ್ ಮಾಡಿ ಇದನ್ನ ಸಲಾಡ್ ಅಂತ ಮಾಡಿ ನಿಮ್ಗೆ ಸರ್ವ್ ಮಾಡ್ತಾರೆ. ಎಷ್ಟು ಚಾರ್ಜ್ ಮಾಡ್ತಾರೆ ಅವಾಗ? 200-300 ರೂಪಾಯಿ ಮಾಡಬಹುದು. ಅಬ್ಸಲ್ಯೂಟ್ಲಿ ಅಲ್ವಾ, 280 ರುಪೀಸ್ ಅದು. ಸೊ ಸೌತೆಕಾಯಿ ಒಂದೇನೇನೆ, ಆದ್ರೆ ಸೌತೆಕಾಯಿ ಯಾವ ಒಂದು ಪೊಸಿಷನ್ ಅಲ್ಲಿ ಇದೆ, ಅಂದ್ರೆ ಎಲ್ಲಿದೆ ಅನ್ನುವಂಥದ್ರ ಮೇಲೆ ಅದರ ಟೋಟಲ್ ವ್ಯಾಲ್ಯೂ ನಿರ್ಧಾರ ಆಗ್ತಾ ಹೋಗುತ್ತೆ. ಸೊ ಸೇಮ್ ವೇ ನಾ ಇಲ್ಲೇನು ಹೇಳುವಂಥದ್ದು ಅಂತ ಹೇಳಿದ್ರೆ, ಸಿ ನನ್ನ ಕೇಳಿದ್ರೆ ಇಡೀ ಪ್ರಪಂಚದಲ್ಲಿ ತುಂಬಾ ಈಸಿಯಾದ ಕೆಲಸ ಯಾವುದಂತ ಹೇಳಿದ್ರೆ ದುಡ್ಡು ಮಾಡೋದು. ಓಕೆ, ಐ ಆಮ್ ಟೆಲಿಂಗ್ ಯು ಸೀರಿಯಸ್ಲಿ. ಓಕೆ, ಹಾಗಂತ ಸಿ ದುಡ್ಡು ಅಂತ ಹೇಳಿದ್ರೆ ಒಬ್ಬನ 1 ಲಕ್ಷ ದೊಡ್ಡದು, ಒಬ್ಬನ 1 ಕೋಟಿ ದೊಡ್ಡದು, ಅಂಬಾನಿ ಅವ್ರಿಗೆ ಇನ್ನೂ ಸ್ವಲ್ಪ ದೊಡ್ಡದು. ಆದ್ರೆ ನೀವಿರುವಂತ ಕರೆಂಟ್ ಪೊಸಿಷನ್ ಪ್ರಕಾರ ನೀವು ಎಷ್ಟು ಪರ್ಸೆಂಟೇಜ್ ಅಲ್ಲಿ ನಿಮ್ಮ ಜೀವನದಲ್ಲಿ ನೀವು ಬೆಳೆದಿದ್ದೀರಾ ಅನ್ನುವಂಥದ್ದೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ನಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಆಗೋದು ನಾನು ಯಾವ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಅನ್ನೋಂಥದ್ರ ಮೇಲೆ, ಅಂದ್ರೆ ನಾನು ಎಷ್ಟು ಪ್ರಮಾಣದಲ್ಲಿ ಬೆಳೀತಾ 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 ಹೋಗ್ತೀನಿ ಅನ್ನುವಂಥದ್ದು ಡಿಸೈಡ್ ಆಗೋದು ನನ್ನ ಪೊಸಿಷನ್. ಅಂದ್ರೆ ನಾನು ಯಾವ ಸ್ಥಾನದಲ್ಲಿ ಇದ್ದೀನಿ, ಯಾರ ಜೊತೆಗಿದ್ದೀನಿ, ನಾನು ಫಾರ್ಮ್ ಲ್ಯಾಂಡ್ ಅಲ್ಲಿ ಇದೀನಾ, ನಾನು ರೀಟೇಲ್ ಶಾಪ್ ಅಲ್ಲಿ ಇದೀನಾ ನಾನು. ಸೊ ಇದ್ರ ಪ್ರಕಾರದಲ್ಲಿ ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಯಾಕೆ ಜನಗಳೆಲ್ಲ ನನ್ನ ಕೆಲವೊಂದು ಪರ್ಸನಲ್ ಕನ್ಸಲ್ಟೇಷನ್ಸ್ಗೆ ಮತ್ತೆ ತುಂಬ ಪ್ರೋಗ್ರಾಮ್ಸ್ಗಳಿಗೆ ಲ್ಯಾಕ್ಸ್ ಟುಗೆದರ್ ಕೊಟ್ಟು ಯಾಕೆ ಬರ್ತಾರೆ? ರೀಸನ್ ಇಷ್ಟೇನೆ, ಅವ್ರಿಗಷ್ಟು ವ್ಯಾಲ್ಯೂ ಇದೆ.
ಅಲ್ವಾ? ಸೊ ದಟ್ಸ್ ದ ಮೇನ್ ಥಿಂಗ್, ಆ ವ್ಯಾಲ್ಯೂಗೋಸ್ಕರ ಅವ್ರು ಬರ್ತಾರೆ ಅಲ್ವಾ. ಸೊ ನಿಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಆಗದೆ ಹೊರತು ನೀವು ಬಿಸ್ನೆಸ್ನಲ್ಲಾಗಲಿ ಅಥವಾ ಜಾಬಲ್ಲಾಗಲಿ ಬೆಳೆಯೋದಕ್ಕೆ ಕಷ್ಟ ಆಗುತ್ತೆ. ಎಸ್, ನೀವೀಗ ವ್ಯಾಲ್ಯೂ ಇನ್ಕ್ರೀಸ್ ಬಗ್ಗೆ ಹೇಳಿದ್ರೆ, ನಾನೀಗ ದುಡ್ಡು ಇನ್ಕ್ರೀಸ್ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂತೀನಿ. ಈಗ ದುಡ್ಡನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನಾದರೂ ಸ್ಟ್ರಾಟಜಿಗಳು ಇರುತ್ತಾ ಸರ್? ಇದ್ರೆ ನಮಗೆ ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ಟಿಪ್ಸನ್ನು ನೀವು ಕೊಡ್ಬೋದು ಅಷ್ಟ? ಇಟ್ಸ್ ವೆರಿ ಬ್ಯೂಟಿಫುಲ್. ಸಿ, ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಮೈಂಡ್. ಓಕೆ ನೋಡಿ, ಈ ವಾಚು, ಈ ಟೇಬಲ್ಲು, ಈ ಲ್ಯಾಂಪು, ಪ್ರತಿಯೊಂದು ಮೈಂಡಿಂದ ಬಂದಿರೋದು. ಓಕೆ, ಸೊ ದುಡ್ಡು ಅನ್ನೋದು ಎಲ್ಲರೂ ಹೊರಗಡೆ ಇದೆ ಅಂತ ಅಂದ್ಕೊಳ್ತಾರೆ. ದಟ್ಸ್ ವೇರ್ ದೇ ಡೂ ರಾಂಗ್. ನೋ, ದುಡ್ಡು ಅನ್ನೋದು ಹೊರಗಡೆ ಇಲ್ಲ ಸರ್. ಓಕೆ, ದುಡ್ಡು ಅನ್ನೋದು ಒಳಗಡೆ ಇದೆ. ಫಸ್ಟ್, ಯಾವ ಮನುಷ್ಯ ಒಳಗಡೆಯಿಂದ ಯೋಚನೆ ಮಾಡಲ್ಲ, ಹೊರಗಡೆಯಿಂದ ಎಲ್ಲಾನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಹೋಗ್ತಾನೆ, ಅವಾಗಲೇ ಅವ್ನು ಪ್ರಾಬ್ಲಮ್ ಸಿಗಾಕೊಳ್ಳೋದು. ಅವನು ಹೊರಗಡೆ, ಈಗ ನೋಡಿ ನಮ್ಮ ತುಂಬಾ ಜನ ನನಗೆ ಗೊತ್ತಿರುವಂತವ್ರು, ಈವನ್ ತುಂಬಾ ಕೂಲಿ ಮಾಡೋರು ಇದ್ದಾರೆ, ಅವರು 18 ಗಂಟೆ ಟೈಮ್ ಕೆಲಸ ಮಾಡ್ತಾರೆ, ಅವರು ಎಷ್ಟೋ ದಿನ ರಾತ್ರಿ ಎಲ್ಲ ಮಲಗೋದೇ ಇಲ್ಲ, ಆ ಥರದ್ದೆಲ್ಲ ಕೆಲಸ ಮಾಡ್ತಾರೆ. ಅಂದ್ರೂ ಯಾಕೆ ಅವರು ಬೆಳೆಯೋದಕ್ಕಾಗಲ್ಲ ಲೈಫಲ್ಲಿ? ಬಿಕಾಸ್ ಎರಡು ಥರ ಜನಗಳಿರ್ತಾರೆ. ಒಂದು, ಸೌದೆಯನ್ನು ಕಡಿತಾ 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 ಅವನು ಅಲ್ಲೇ ಉಳಿದೋಗ್ತಾನೆ ಕೆಲವರು. ಓಕೆ, ಆದರೆ ಇನ್ನೊಬ್ಬ ವ್ಯಕ್ತಿ ಟಿಂಬರ್ ಯಾರ್ಡ್ ಮರ್ಚೆಂಟ್ ಆಗಿ ಬೆಳೀತಾನೆ. ಎಸ್, ಈ ಎರಡೂ ಅವ್ರು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ VRL ಅವರು, ಓಕೆ, ಒಂದೇ ಒಂದು ಲಾರಿಯಿಂದ ಇವತ್ತು 1000 ಲಾರಿಗಳನ್ನು ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಅನ್ ಅಮೇಸಿಂಗ್ ಜರ್ನಿ. ಹೇಗಾಯ್ತು? ಬಿಕಾಸ್ ಮನುಷ್ಯ ತಾನು ಇರುವಂತಹ ಸ್ಥಾನದಿಂದ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇದ್ದಾನೆ ಇಲ್ವಾ ಅನ್ನೋಂಥದ್ದೇ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ತುಂಬಾ ಜನ ಮಿಸ್ಟೇಕ್ ಮಾಡುವಂಥದ್ದು ಏನಂತ ಹೇಳಿದ್ರೆ, ಅವರು ಅವರ ವ್ಯಾಲ್ಯೂಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ತಮ್ಮನ್ನು ತಾವು ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ದುಡ್ಡನ್ನ ಮಾಡ್ಬೇಕಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಸ್ಟಫ್ ಏನಂತ ಹೇಳಿದ್ರೆ, ಒಂದು ಲರ್ನಿಂಗು, ಎರಡನೇದು ವ್ಯಾಲ್ಯೂನ ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು, ಮೂರನೇದು ವೆರಿ ಇಂಪಾರ್ಟೆಂಟು, ಪ್ಲೀಸ್ ಲಿಸನ್ ಟು ದಿಸ್ ವೆರಿ ಕೇರ್ಫುಲ್ಲಿ, ತುಂಬ ಇಂಪಾರ್ಟೆಂಟ್ ಇದು. ಈಗ ಒಂದು ಆ್ಯಪಲ್ ಸೀಡ್ ಅಂತ ಇಟ್ಕೊಳ್ಳೋಣ, ಅಥವಾ ಆ್ಯಪಲ್ ಟ್ರೀ ಬರಬೇಕಂತ ಹೇಳಿದ್ರೆ ನಿಮಗೆ ತುಂಬ ಇಂಪಾರ್ಟೆಂಟ್ ಏನು? ಗೊಬ್ಬರ ಇರ್ಬೋದು, ಅದನ್ನ ಬೆಳೆಯುವ ವಾತಾವರಣ ಇರ್ಬೋದು, ಸನ್ಲೈಟ್, ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಅದಕ್ಕಿಂತ ಮುಖ್ಯವಾಗಿ ಏನು ಹೇಳಿ, ಮೊದಲನೇ ಹೇಳದ್ನಲ್ಲ ನಾನು, ಸೀಡ್. ಆ ಸೀಡ್ ಇತ್ತು ಅಂತ ಹೇಳಿದ್ರೆ ಮಾತ್ರ ಒಂದು ಆಪಲ್ ಟ್ರೀ ಆಗುತ್ತೆ, ಆ ಸೀಡ್ ಇತ್ತು ಅಂತ ಹೇಳಿದ್ರೆ ಮಾತ್ರ ಒಂದು ಆರೆಂಜ್ ಟ್ರೀ ರೆಡಿ ಆಗುತ್ತೆ ಅಲ್ವಾ? ಸೊ ಸೇಮ್ ವೇ ಆ ಸೀಡ್ ಇರಬೇಕು. ಅಂದ್ರೆ ನಾವು ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ, ಮನಿ ಮ್ಯಾನಿಫೆಸ್ಟೇಷನ್ಸ್ ಅಲ್ಲಿ, ದೇರ್ ಇಸ್ ಒನ್ ಥಿಂಗ್ ವಿ ಸೇ, ಎವ್ರಿಥಿಂಗ್ ರೀಪ್ರೊಡ್ಯೂಸಸ್ ಆಫ್ಟರ್ ಇಟ್ಸ್ ಓನ್ ಕೈಂಡ್. ಪ್ರತಿಯೊಂದು ಅದಾಗಿದ್ರೆ ಮಾತ್ರ ಅದು ರೀಪ್ರೊಡ್ಯೂಸ್ ಆಗುತ್ತೆ. ಸಿ, ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈಗ ನನ್ನ ಹತ್ರ ತುಂಬ ಜನ ಬರುವಂಥವ್ರು ಒಂದು ಮಾತು ಕೇಳ್ತಾರೆ, ಸರ್ ನಾನು ಲಾ ಆಫ್ ಅಟ್ರಾಕ್ಷನ್ ಟ್ರೈ ಮಾಡ್ತಾ ಇದ್ದೀನಿ, ಮನಿ ಮ್ಯಾನಿಫೆಸ್ಟೇಷನ್ ಟ್ರೈ ಮಾಡ್ತಾ ಇದ್ದೀನಿ, ಎಲ್ಲ ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲರೂ ಕೋರ್ಸ್ಗಳು ತೊಗೊಂಡಿದ್ದೀನಿ, ಬಟ್ ಎಲ್ಲಿ ನನಗೆ ಏನಕ್ಕೆ ರಿಸಲ್ಟ್ಸ್ ಬರ್ತಾ ಇಲ್ಲ ಅಂತ ಹೇಳಿ. ಸಿ, ಪಾಯಿಂಟ್ ಏನು ಕೇಳಬೇಕಂತ ಅನ್ಕೊಂಡಿದ್ದೀನಿ, ಸೊ ರಿಸಲ್ಟ್ಸ್ಗಳು ಬರ್ತಾ ಇಲ್ಲ ಅಂತ ಹೇಳಿ. ಸೊ ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿ, ವೆರಿ 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 ಇಂಪಾರ್ಟೆಂಟ್. ಇದೊಂದನ್ನು ಅರ್ಥ ಮಾಡ್ಕೊಂಡ್ರೆ ಜನಗಳಿಗೆ ಎಲ್ಲನೂ ಅರ್ಥ ಆಗುತ್ತೆ. ಯು ಡು ನಾಟ್ ಅಟ್ರಾಕ್ಟ್ ವಾಟ್ ಯು ಡಿಸೈರ್. ಹೇಳ್ತಾರಲ್ಲ, ಅಫರ್ಮೇಷನ್ಸ್ ಬರೀತಾರೆ, ಎಲ್ಲಾನು ಕೇಳಿಸ್ಕೊಳ್ತಾರೆ, ಎಲ್ಲ ಮಾಡ್ತಾರೆ, ಅಂದ್ರೆ ಯಾಕಾಗಲ್ಲ? ಬಿಕಾಸ್ ಯು ಡು ನಾಟ್ ಅಟ್ರಾಕ್ಟ್ ವಾಟ್ ಯು ಡಿಸೈರ್, ಯು ಅಟ್ರಾಕ್ಟ್ ವಾಟ್ ಯು ಬಿಲೀವ್ ಇನ್. ನೀವೇನನ್ನ ಒಳಗಡೆಯಿಂದ ನಂಬ್ತೀರಾ ಅದನ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ತುಂಬ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎವ್ರಿಬಡಿ ಸೇಸ್ ದಟ್ ಐ ವಾಂಟ್ ಟು ಬಿ ಹೆಲ್ದಿ, ಐ ವಾಂಟ್ ಟು ಬಿ ಹೆಲ್ದಿ ಅಂತ ಹೇಳ್ಬಿಟ್ಟು ಬರೀತಾರೆ. ಒಬ್ರು ಡಯಾಬಿಟೀಸ್ ಇತ್ತು ಅಂತ ತಿಳ್ಕೊಳ್ಳೋಣ, ಅಥವಾ ಒಂದು ಏನೋ ಅವ್ರಿಗೆ ಭುಜ ನೋವಿದೆ ಅಥವಾ ತಲೆನೋವಿದೆ ಅಂತ, ಐ ಆಮ್ ಹೆಲ್ದಿ, ಮೈ ಹೆಡ್ ಈಸ್ ಹೆಲ್ದಿ, ಅಫ್ಕೋರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆದರೆ ಅದಕ್ಕಿಂತ ಮಿಗಿಲಾಗಿ ಏನು ಗೊತ್ತಾ, ಮನುಷ್ಯ ಅವನು ಅನ್ಕೊಳ್ತಾ ನಾನು ಹೆಲ್ದಿ ಆಗಿರ್ಬೇಕಂತ. ಸಬ್ಕಾನ್ಷಿಯಸ್ಲಿ, ಬಿಕಾಸ್ ನನ್ನ ಸೈಕಾಲಜಿ ಬ್ಯಾಕ್ಗ್ರೌಂಡ್ ಅದ್ರ ಪ್ರಕಾರ ಹೇಳ್ತಾ ಇದ್ದೀನಿ, ಸಬ್ಕಾನ್ಷಿಯಸ್ಲಿ ಅವನು ಅನ್ಕೊಳ್ತಾನೆ ನಮ್ಮಪ್ಪನು ಡಯಾಬಿಟೀಸ್ ಇತ್ತು, ನಮ್ಮಮ್ಮನಿಗೆ ಬಿ ಪಿ ಇತ್ತು. ದ ಮೂಮೆಂಟ್ ವೆನ್ ಈ ಸೇಸ್ ದಟ್ ನೋ, ಸೊ ಈಸ್ ಬಿಲೀವಿಂಗ್ ದಟ್ ಇನ್ ಸೈಡ್. ಅಂದ್ರೆ ಒಳಗಡೆಯಿಂದ ಅದನ್ನ ಬಿಲೀಫ್ ಇಟ್ಕೊಂಡು ಹೊರಗಡೆ ನಾನು ಆರೋಗ್ಯವಾಗಿರ್ಬೇಕು ಅಂದ್ರೆ ಹೆಂಗೆ? ಸೇಮ್ ವೇ ಅವ್ನು ಹೊರಗಡೆಯಿಂದ ಅನ್ಕೊಳ್ತಾನೆ ಐ ವಾಂಟ್ ಟು ಬಿಕಮ್ ಅ ರಿಚ್ ಅಂತ ಹೇಳಿ, ನನಗೆ ತುಂಬಾ ದುಡ್ಡು ಬರಬೇಕು ಅಂತ ಅನ್ಕೊಂತಾನೆ. ಬಟ್ ಒಳಗಡೆ ಬಿಲೀಫ್ ಸಿಸ್ಟಮ್ ಏನಿದೆ, ರಿಚ್ ಆಗಿರೋರೆಲ್ಲ ಆರೋಗ್ಯನ್ಸು, ರಿಚ್ ಆಗಿರೋರೆಲ್ಲ ಮೋಸ ಮಾಡ್ತಾರೆ, ಯಾವನ್ ತಲೆ ಹೊಡೆದು ಮನೆ ಕಟ್ಟಿದನೋ, ಸೊ ಯಾರ್ಯಾರು ಮೋಸ ಮಾಡಿ ಇವ್ರು ಇದನ್ನ ಮಾಡಿದಾರೋ, ಇದೇ ಪ್ರಕಾರ ಒಳಗಡೆ ಬಿಲೀಫ್ ಸಿಸ್ಟಮ್ ಇಟ್ಕೊಂಡು ಐ ಲವ್ ಮನಿ, ಐ ಲವ್ ಯು ಮನಿ ಅಂತ ಹೇಳಿದ್ರೆ ಇಟ್ ಡಸಂಟ್ ವರ್ಕ್. ಎಸ್ ಎಸ್, ಸರಿ. ಈಗ ಈ ದುಡ್ಡಾಗಲಿ ಅಥವಾ ಹಣ ಅಂತ ನಾವೇನು ಹೇಳ್ತೀವಿ, ಇದನ್ನು ಫಾಸ್ಟಾಗಿ ಸಿದ್ಧಿ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಸರ್? ಯಾಕಂದರೆ ಸುಮಾರು ಜನ ಹೇಳ್ತಾರೆ, ನಾನು ವರ್ಷಗಳಿಂದ ದುಡಿತಾ ಇದ್ದೀನಿ, ದುಡ್ಡೇ ನಿಲ್ತಾ ಇಲ್ಲ, ಈ ಥರ ಎಲ್ಲ ಬರುತ್ತೆ. ನಾನು ಕೇಳೋದು ನಿಮ್ಮ ಹತ್ರ, ಅವನು ಯಾವ ರೀತಿ ಇದ್ದರೆ ಅವ್ನು ಫಾಸ್ಟಾಗಿ ದುಡ್ಡು ಮಾಡ್ಬೋದು ಅಂತ. ಓಕೆ, ನಾನು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಹೇಳ್ತೀನಿ, ಬಿಕಾಸ್ ನಾನು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಇರೋದ್ರಿಂದ, ಸೈಕಾಲಜಿ ಬ್ಯಾಕ್ಗ್ರೌಂಡು ಮತ್ತು ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅದ್ರ ಪ್ರಕಾರ ಹೇಳ್ತೀನಿ. ಓಕೆ, ಇಲ್ಲಿ ಯಾವುದೇ ಬ್ಲಫಿಂಗ್ ಇಲ್ಲ. ಓಕೆ, ಸೊ ಜಸ್ಟ್ ನೀವು ಇದು ಮಾಡಿ ಆ ಥರ ಆಗುತ್ತೆ ಅಂತಲ್ಲ, ಪ್ರತಿಯೊಂದಕ್ಕೂ ಸೈಂಟಿಫಿಕ್ ಕಾರಣಗಳನ್ನ ಹೇಳ್ತೀನಿ. ಅದ್ರ ಮುಖಾಂತರ ಹೇಳೋದಾಯ್ತು ಅಂತ ಹೇಳಿದ್ರೆ, ನೀವು ಭರತನಾಟ್ಯ ಬಗ್ಗೆ ಕೇಳಿರ್ತೀರಿ, ಅದರೊಳಗಡೆ ಒಂದು ಸ್ತುತಿ ಇದೆ, ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಬ್ಯೂಟಿಫುಲ್. ಅದರೊಳಗಡೆ ಯಥೋ ಹಸ್ತ ತಥೋ ದೃಷ್ಟಿ, ಯಥೋ ದೃಷ್ಟಿ ತಥೋ ಮನಃ, ಯಥೋ ಮನಃ ತಥೋ
ಭಾವ ಯಥೋ ಭಾವ ತಥೋ ರಸಃ ಅಂತ ಹೇಳ್ತಾರೆ. ಅಂದ್ರೆ ನೀವು ನಾಟ್ಯಶಾಸ್ತ್ರದಲ್ಲಿ ಅದನ್ನ ಸೇಜ್ ನಂದಿಕೇಶ್ವರ ಅನ್ನೋಂಥವ್ರು ಅದನ್ನ ಥಿಯೇಟರ್ ಫಾರ್ಮ್ಗೆ ಅವ್ರು ರೆಡಿ ಮಾಡ್ತಾರೆ. ಅಂದ್ರೆ ನೀವು ನಾಟ್ಯಶಾಸ್ತ್ರ ಭರತನಾಟ್ಯಮಲ್ಲಿ ನೋಡಿದ್ರೆ ಅವರ ಹಸ್ತ ಎಲ್ಲೋಗುತ್ತೆ, ಅವರ ದೃಷ್ಟಿ ಅಲ್ಲೋಗುತ್ತೆ ಅಲ್ವಾ, ಆ ದೃಷ್ಟಿ ಎಲ್ಲೋಗುತ್ತೆ, ಅಲ್ಲಿ ಫೀಲಿಂಗ್ಸ್ ಅರಿಯಕ್ ಸ್ಟಾರ್ಟ್ ಆಗುತ್ತೆ. ಸೊ ಸೇಮ್ ವೇ ನಮ್ಮ ಮೈಂಡ್ ಸಹ ಅಷ್ಟೇನೆ, ನಾವು ಏನನ್ನ ಥಿಂಕ್ ಮಾಡ್ತಾ ಇರ್ತೀವಿ, ಯಾವ ರೀತಿ ಇರ್ತೀವಿ ಅನ್ನುವಂಥದ್ರ ಮೇಲೆ ನಮ್ಮ ಮೈಂಡು ಅದನ್ನ ನಿರ್ಧಾರ ಮಾಡ್ತಾ ಇರುತ್ತೆ. ಸೊ ಇದ್ರ ಜೊತೆಗೆ ಒಂದು ಫೈನಲ್ ಮಾತು ಏನು ಹೇಳುವಂಥದ್ದು ಇದ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ರೆ, ನೀವು ನಾ ಇಲ್ಲಿ ಪರ್ಸನಲ್ ಫೈನಾನ್ಸ್ ನ ಟೀಚ್ ಮಾಡ್ತೀನಿ, ಅಂದ್ರೆ ಸೇವಿಂಗ್ಸ್ ಮಾಡೋದು ಹೇಗೆ, ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ, ಎಲ್ಲಾನು ಟೀಚ್ ಮಾಡ್ತೀನಿ. ಆದ್ರೆ ವೆರಿ ಬೇಸಿಕ್ಸ್ ಏನಂತ ಹೇಳಿದ್ರೆ, ಫಸ್ಟ್ ದೇ ಲ್ಯಾವ್ ಟು ಸೆಟ್ ದಿ ಮೈಂಡ್ ಫಸ್ಟ್. ಇಲ್ಲ ಅಂತ ಹೇಳಿದ್ರೆ 100 ಜನದ ಹತ್ರ ಹೋಗಿ ಕಲ್ತ್ರೂ ಅವ್ರು 1 ರೂಪಾಯಿ ಎಲ್ಲೂ ಇನ್ವೆಸ್ಟ್ ಮಾಡಲ್ಲ, ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡಲ್ಲ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಲ್ಲ. ಯಾಕೆ ಗೊತ್ತಾ? ಬಿಕಾಸ್ ಒಳಗಡೆ ಅವರು ಚೇಂಜ್ ಆಗದೇನೆ ಹೊರಗಡೆ ಎಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಆಗಲ್ಲ. ಇನ್ಫ್ಯಾಕ್ಟ್ ನಮ್ಮ ಸೆಷನ್ಸ್ಗಳಲ್ಲಿ ವಿ ಡೂ ದ ಸೇಮ್ ಥಿಂಗ್, ಒಂದು ಮನಿ ಡಿಸೈನಿಂಗ್ ಎಕ್ಸಸೈಸ್ ಅಂತ ಹೇಳ್ಬಿಟ್ಟು ಮಾಡಿಸ್ತೀವಿ. ಓಕೆ, ಅದ್ರೊಳಗಡೆ ತುಂಬ ಜನ ಕಣ್ಣೀರು ಹಾಕಿದ್ದಾರೆ. ಓಕೆ, ನನ್ನ ಲೈಫಲ್ಲಿ ತುಂಬ ಜನ ನನ್ನ ಬಂದು ಕೇಳ್ತಾರೆ, ಸರ್ ನೀವು ಯಾಕೆ ಮೊದಲೇ ನನಗೆ ಸಿಕ್ಕಲಿಲ್ಲ ಅಂತ. ಸೊ ಲಾಟ್ ಆಫ್ ಪೀಪಲ್ ವಿಲ್ ಕಮ್ ಅಂಡ್ ಆಸ್ಕ್ ಮೀ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇವತ್ತು ನಾನು ಅರ್ಥ ಮಾಡ್ಕೊಂಡಿರುವಂಥದ್ದು, ರಾಂಗ್ ಟೀಚಿಂಗ್ಸ್ಗಳೆಲ್ಲ ರಾಂಗ್ ಥಿಂಕಿಂಗ್ಸ್ಗಳಿಂದ ಜನಗಳಿಗೆ ರಿಸಲ್ಟ್ಸ್ಗಳು ಬರೋದಿಲ್ಲ. ನೀವೇನೇ ಪರ್ಸನಲ್ ಫೈನಾನ್ಸ್ ಮ್ಯಾನೇಜ್ ಮಾಡಿ, ಎಲ್ಲೇ ಹೋಗಿ ಇನ್ವೆಸ್ಟ್ ಮಾಡಿ, ಸಿ ನಾನು ಮ್ಯೂಚುವಲ್ ಫಂಡಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡೋದು ಅಂತಲೇ ಹೇಳ್ಕೊಡ್ತೀನಿ, 100 ರೂಪಾಯಿಂದ ಗೋಲ್ಡಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡೋದು ಅಂತಲೇ ಹೇಳ್ಕೊಡ್ತೀನಿ, ಬರೀ 100 ರೂಪಾಯಿಂದ ಮ್ಯೂಚುವಲ್ ಫಂಡಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡೋದು ಅಂತಲೇ ಹೇಳ್ಕೊಡ್ತೀನಿ. ಆದರೆ ಅದೆಲ್ಲದಕ್ಕಿಂತ ಮಿಗಿಲಾಗಿ ಏನಂತ ಹೇಳಿದ್ರೆ, ನಮ್ಮ ಮೈಂಡ್ ಸೆಟ್ಟನ್ನು ಫಸ್ಟು ರೆಡಿ ಮಾಡ್ಕೊಳ್ಳೋದ್ರ ಬಗ್ಗೆ ನಮ್ಮದು ಮೆಜಾರಿಟಿ ಆಫ್ ದಿ ಪ್ಲಾನಿಂಗ್ಸ್ಗಳು ಇರುವಂಥದ್ದು, ಮೆಜಾರಿಟಿ ಆಫ್ ದಿ ಪ್ರೋಗ್ರಾಮ್ಸ್ಗಳನ್ನು ಮಾಡುವಂಥದ್ದು. ಎಸ್ ಸರ್, ನಿಜವಾಗ್ಲೂ ಖುಷಿ ಆಯಿತು. ಇನ್ನೂ ಸಾಕಷ್ಟು ಪ್ರಶ್ನೆ ಇದೆ, ಆದರೆ ಸಮಯ ಬಹುಶಃ ಇವತ್ತಿನ ಎಪಿಸೋಡಲ್ಲಿ ಸಾಕು ಅಂತ ಅನ್ಕೊಂತೀನಿ. ನೀವು ಮಾತಾಡಿರುವಂಥ ಪ್ರತಿ ಮಾತು ಪ್ರತಿಯೊಬ್ಬ ವ್ಯಕ್ತಿಗೂ ನಾಟುತ್ತೆ ಅಂತ ನಾನು ಅನ್ಕೊಂತೀನಿ. ಯಾಕಂದರೆ ದುಡ್ಡಿನ ಬಗ್ಗೆ ತುಂಬ ಜನ ಟೆನ್ಷನ್ನು ಮಾಡ್ಕೊತಾರೆ, ಕೆಲಸನೂ ಮಾಡ್ತಿರ್ತಾರೆ. ಸಾಕಷ್ಟು ಜನ ಯಂಗ್ಸ್ಟರ್ಸ್ಗಳು ನಮ್ಮ ಥರ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಸರ್ಚು ಕೂಡ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆಲ್ಲ ನಿಮ್ಮ ಕಾರ್ಯಕ್ರಮ ಬಹುಶಃ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ, ಯಾರೇ ಎನಿ ಡೌಟ್ಸ್ ದುಡ್ಡಿನ ಬಗ್ಗೆ ಇರ್ಬೋದು ಅಥವಾ ಮನಿ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಇದ್ರ ಬಗ್ಗೆಲ್ಲ ಏನಾದರೂ ಡೌಟ್ಸ್ಗಳಿದ್ರೆ ಅಥವಾ ನಾನು ಏನು ಮಾಡೋದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗೆ ಬೇಕು ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನುವಂಥ ತುಡಿತಾ ಇದ್ರೆ, ಇವರನ್ನ ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರದ್ದೇ ನಂಬರ್ ಇರುತ್ತೆ, ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ, ಅಲ್ಲೂ ಕೂಡ ಒಂದಿಷ್ಟು ಮಾಹಿತಿ ನಿಮಗೆ ಸಿಗುತ್ತೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ರಾ? ಸೊ ನನಗೆ ಇಷ್ಟ ಇಲ್ಲ ಒಂದೇ ಎಪಿಸೋಡ್ಗೆ ಮುಗಿಸೋದಕ್ಕೆ. ಸೊ ನಾಳೆನೂ ನಿಮ್ಮ ಹತ್ರ ಇದ್ರ ಬಗ್ಗೆನೇ ಮುಂದುವರಿಕೆಯ ಮಾತುಗಳನ್ನು ಆಡ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್ವೇ ಜನ ಸುಖಿನೋ ಭವಂತು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ದುಡ್ಡಿನ ಬಗ್ಗೆ ಎಷ್ಟು ಬೇಕಾದರೂ ಮಾತಾಡ್ಬೋದು. ಸೈಕಾಲಜಿ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಮ್ಮ ತಲೆಯಲ್ಲಿ ಏನು ಆಲೋಚನೆಗಳು ಬರುತ್ತೆ ಅದಕ್ಕೆ ರಿಲೇಟೆಡ್ ಆಗಿ ಅವರು ಆನ್ಸರನ್ನು ಮಾಡ್ತಿದ್ದಾರೆ. ಇದು ಬಹಳ ಖುಷಿಯಾಯಿತು, ನಿಮ್ಮವರಿಗೂ ಕೂಡ ಈ ಕಾರ್ಯಕ್ರಮವನ್ನು ತಲುಪಿಸಿ ಅಂತ ಹೇಳ್ತಾ, ನಾಳೆ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.